ನಮ್ಮ ಪ್ರತಿಜ್ಞಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ 14ನೇ ತಾರೀಕು ಅನುಮತಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದೇನೆ ಚೀಫ್ ಸೆಕ್ರೆಟರಿಗೆ ಮನವಿ ಮಾಡ್ಕೊಂಡಿದ್ದೇನೆ ಪೊಲೀಸ್ ಕಮಿಷನರ್ ಮನವಿ ಮಾಡ್ಕೊಂಡಿದ್ದೇನೆ ವರ್ಷ 8ನೇ ತಾರೀಕು ಕೋವಿಡ್ ವರು ಕೂಡ ನಿರ್ಬಂಧ ಇದೆ ನನಗೆ ಸಿಡ್ಲ ಮಾಡಿ ಅನುಮತಿಯನ್ನು ನೀಡ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ 14ನೇ ತಾರೀಕು ಎಲ್ಲ ಸಿದ್ಧತೆಗಳನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ನಿರ್ಮಾಣ ಮಾಡ್ತಾರೆ ನಾವು ಸದ್ಯಕ್ಕೆ ಒಂದೇ ಕ್ಯಾಂಡಿಡೇಟ್ ಅನ್ನು ಈಗ ಒಂದು ನಾವು ಫೀಲ್ಡ್ ಮಾಡ್ತಾ ಇದ್ದೇವೆ 8ನೇ ತಾರೀಕು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳಗ್ಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ ಯಾವ ಕಾರ್ಯಕರ್ತರು ಬರಬಾರದು ಅವರೆಲ್ಲ ಗೆದ್ದಾದ ಮೇಲೆ ಅವರ ಮನೆಗೆ ಹೋಗಿ ನೀವು ಅಭಿನಂದನೆ ಸಲ್ಲಿಸಿ ದಯವಿಟ್ಟು ಯಾರು ಬಂದು ಅಲ್ಲಿ ವಿಧಾನಸೌಧದಲ್ಲಾಗಲಿ ಕಾಂಗ್ರೆಸ್ ಕಚೇರಿಯಲ್ಲಾಗಲಿ ಮುತ್ತಿಗೆ ಮಾಡಿ ನೀವು ತೊಂದರೆ ಕೊಡಕ್ಕೆ ಹೋಗಬೇಡಿ ನಿಮ್ಮ ಅಭಿಮಾನ ಪ್ರೀತಿ ಇರಲಿ 22ನೇ ತಾರೀಕು ಇಲ್ಲ ಎಲೆಕ್ಷನ್ ಆದಮೇಲೆ ಅನೌನ್ಸ್ ಆದಮೇಲೆ ಬೇಕಾದ್ರೆ ನೀವು ಹೋಗಿ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸುವಂಥ ಕೆಲಸ ದಯವಿಟ್ಟು ಮಾಡಿ ಸುಮ್ಮನೆ ಅವರ ಹಿರಿತನಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲಿಲ್ಲ ಹಿಂಗೆ ಬುಗ್ದು ಬಿಟ್ರು ಅಂತೇಳಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ದಯವಿಟ್ಟು ನಾನು ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೇನೆ ಎಲ್ಲ ಅವರ ಅಭಿಮಾನಿಗೆ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಮ 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 ಗುಲ್ಬರ್ಗ ಅವ್ರಿಗೂ ನಾನು ಮನವಿ ಮಾಡ್ಕೊಳ್ತೇನೆ ಅವ್ರು ಅಲ್ಲಿಗೆ ಬರ್ತಾರೆ ತಾವು ಚಿಂತೆ ಮಾಡೋದು ಬೇಡ ನಮ್ಮ ಪಕ್ಷ ವರಿಷ್ಠ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ನಾವು ಒಂದೇ ಕ್ಯಾಂಡಿಡೇಟ್ ಮಾತ್ರ ನಾವು ನಾಮಿನೇಷನ್ ಫೈಲ್ ಮಾಡಿಸ್ತಾ ಇದ್ದೇವೆ ಉಳ್ಕೊಂಡಂತ ಮತನ ಏನು ನಮ್ಮ ವರಿಷ್ಠ ಏನು ಹೇಳ್ತಾರೆ ಆ ರೀತಿ ಅಂತ ನಾವು ಕೇಳ್ತೇವೆ